हाय फ्रेंड्स, वेलकम टू विजयलक्ष्मी किचन। नानिवत्तु निमगे बटर मश्रूम मसाला माडोदन्न तोरिस्तीनि। तुंब चेन्नागिरुत्ते, होटेलल्लि याव रीति टेस्ट इरुत्तो सेम अदे रीति इरुत्ते। बन्नि इदन्न माडो रीति नानीग तोरिस्तीनि। नोडि, बटर मश्रूम मसाला माड्ता इद्दीनि। अदक्के बेकागिरुवंत पदार्थगळु ईरुळ्ळि, बेळ्ळुळ्ळि, शुंठि, टमाटो, अरिशिण पुडि, गरम मसाला, धनिया पुडि, ಸ್ವಲ್ಪ ಲವಂಗ, ಯಾಲಕ್ಕಿ, ಒಂದು ಸ್ವಲ್ಪ ಮೆಣಸು, ಇದು ಗೋಡಂಬಿ, 1 ಸ್ಪೂನ್ ಜೀರಿಗೆ, ಮತ್ತು ಬಟರು, ಮತ್ತು ಕಸೂರಿ ಮೇತಿ, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಇಂಪಾರ್ಟೆಂಟ್ ಆಗಿರುವಂಥ ಮಶ್ರೂಮು, ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ। ಈಗ ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತೀನಿ। ಈಗ ಚೆನ್ನಾಗಿ ಕಾದಿದೆ, ಸ್ವಲ್ಪ ಬಟರ್ ಹಾಕ್ತೀನಿ। ಈಗ ಒಂದೊಂದಾಗಿ ಇಂಗ್ರೆಡಿಯೆಂಟ್ಸ್ ಎಲ್ಲ ಸೇರಿಸಬೇಕು। ಜೀರಿಗೆ 1 ಸ್ಪೂನ್, ಗೋಡಂಬಿ 1 ಹಿಡಿ, ಚಕ್ಕೆ, ಲವಂಗ, ಯಾಲಕ್ಕಿ, ಸ್ವಲ್ಪ ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಸ್ವಲ್ಪ ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡಿ ಆಮೇಲೆ ಟೊಮೆಟೊ ಹಾಕಿಸ್ಬೇಕು। ಈಗ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಈಗ ಟೊಮೆಟೊ ಸೇರಿಸ್ತೀನಿ। ಈಗ ಸ್ವಲ್ಪ ಉಪ್ಪು ಸೇರಿಸ್ತೀನಿ। ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ। ಈಗ ಗರಂ ಮಸಾಲ, ಅರಿಶಿನದ ಪುಡಿ, ಧನಿಯಾ ಪುಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಈಗ ಒಲೆ ಆರಿಸಿ ಇದನ್ನು ತಣ್ಣಗೆ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ। ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ। ನೋಡಿ, ಮಸಾಲೆ ರುಬ್ಕೊಂಡಿದ್ದೀನಿ, ಈಗ ಒಗ್ಗರಣೆ ಕೊಡೋಣ। ನೋಡಿ, ಪಾತ್ರೆ ಕಾದಿದೆ, ಇವಾಗ ಬೆಣ್ಣೆ ಮತ್ತು ತುಪ್ಪ। ನೋಡಿ, ಈಗ ದಪ್ಪ ದಪ್ಪ ಕುಯ್ದಿರುವಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ, ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು। ಈಗ ಮಶ್ರೂಮ್ ಸೇರಿಸ್ತೀನಿ। ನೋಡಿ, ಮಶ್ರೂಮು ಬೆಣ್ಣೆಯಲ್ಲಿ ಸ್ವಲ್ಪ ಬೆಂದರೆ ಸಾಕಾಗುತ್ತೆ, ತುಂಬ ಜಾಸ್ತಿ ಬೇಯಿಸಿಬಿಟ್ರೆ ಸಣ್ಣ ಸಣ್ಣದಾಗ್ಬಿಡುತ್ತೆ। ಈಗ ರುಬ್ಬಿರೋಂಥ ಮಸಾಲೆ ಸೇರಿಸ್ತೀನಿ। ನೋಡಿ, ಉಪ್ಪು ಖಾರ ಏನಾದರೂ ಸಾಲ್ದಿದ್ರೆ ಇವಾಗ ಸೇರಿಸ್ಕೋಬೋದು। ಇದು ತುಂಬ ಥಿಕ್ನೆಸ್ ಆಗಿದೆ, ಸ್ವಲ್ಪ ನೀರು ಹಾಕ್ತೀನಿ। ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ತಾ ಇದ್ದೀನಿ, ಥಿಕ್ನೆಸ್ ನೋಡಿಕೊಂಡು ನೀರು ಕಲಸಬೇಕು। ನೋಡಿ, ಈ ಥಿಕ್ನೆಸ್ ಇರಬೇಕು। ಈಗ ಒಂದು ಸ್ವಲ್ಪ, ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ತೀನಿ। ಈಗ ಇದನ್ನು ಕುದಿಯೋಕೆ ಬಿಡೋಣ। ನೋಡಿ, ತುಂಬ ಘಮ್ ಅಂತ ತುಂಬ ಚೆನ್ನಾಗಿದೆ। ಈಗ ಇದು ರೆಡಿ ಆಗಿದೆ, ಲಾಸ್ಟಲ್ಲಿ ಕಸೂರಿ ಮೇತಿ ಹಾಕಬೇಕು।
ಇದು ಹೋಟ್ಲಲ್ಲಿ ಯಾವ ರೀತಿ ಫ್ಲೇವರ್ ಇರುತ್ತೋ ಸೇಮ್ ಅದೇ ಥರನೇ ಇರುತ್ತೆ. ಈ ರೀತಿ ಮನೆಗಳಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಗಿದೆ, ಸರ್ವಿಂಗ್ ಬೌಲ್ ಶಿಫ್ಟ್ ಮಾಡ್ತೀನಿ ನೋಡಿ. ಬಟರ್ ಮಶ್ರೂಮ್ ಮಸಾಲ ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿದೆ. ಹೋಟ್ಲಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೋ ಸೇಮ್ ಅದೇ ಥರನೇ ಟೇಸ್ಟ್ ಇದೆ. ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.